ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣಕ್ಕೆ ಸೊ ಒಂದು ಕ್ಲಾರಿಟಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ನಿಮ್ಮೆಲ್ಲರ ಗೊಂದಲಗಳಿಗೆ ಒಂದು ತೆರೆಯನ್ನ ಎಳೆದಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಏನ್ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೀವು ನೋಡ್ಬೋದು, ವಿಡಿಯೋಗಳನ್ನ ನೋಡಿದಾಗ ಕೆಳಭಾಗದಲ್ಲಿ ತುಂಬಾ ಜನ ಕಮೆಂಟ್ಗಳನ್ನ ಮಾಡಿರ್ತಾರೆ. 11ನೇ ಕಂತಿನ ಹಣ ಯಾವಾಗ ಬರುತ್ತೆ, ಸೊ ನಮ್ಮ ಜಿಲ್ಲೆಗೆ ಬಂದಾಗಿದೆ, ಯಾವಾಗ ನಮ್ಮ ಜಿಲ್ಲೆಗೆ ಬರುತ್ತೆ ಅನ್ನೋದನ್ನ ಕೂಡ ತುಂಬಾ ಜನ ಕೇಳ್ತಾ ಇರ್ತಾರೆ. ಸೊ ಇದ್ರ ಬಗ್ಗೆ ತುಂಬಾ ಜನ ಮಹಿಳೆಯರಿಗೆ ಸೊ ಗೊಂದಲಗಳಿದೆ. ನಮ್ಮ ಜನರಿಗೆ ಇನ್ನು ಯಾಕೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಜಮಾ ಆಗಿಲ್ಲ, ಸೊ ನಿಮ್ಗೆ ಯಾಕೆ ಬಂದಿದೆ, ನಮ್ಗೆ ಯಾಕೆ ಬಂದಿಲ್ಲ, ಸೊ ಅನ್ನ ಬಗ್ಗೆ ಯೋಜನೆಯಲ್ಲೂ ಕೂಡ ನಮ್ಮ ಕಂತಿಗೆ ಇನ್ನು ಹಣ ಜಮಾ ಆಗಿಲ್ಲ, ಯಾಕೆ ಲೇಟ್ ಆಗ್ತಾ ಇದೆ ಅಂತ ತುಂಬಾ ಜನಕ್ಕೆ ಡೌಟ್ ಇದೆ. ಹಾಗೇನೆ ತುಂಬಾ ಜನಕ್ಕೆ ಇನ್ನೊಂದು ಡೌಟ್ ಏನಂತ ಅಂದ್ರೆ, ಸೊ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಇದರ ಜೊತೆಗೆ ಸೊ 8,500 ನಿಮ್ಮ ಖಾತೆಗೆ ಜಮಾ ಆಗತ್ತಂತೆ, ಹಾಗೆ 10,500 ನಿಮ್ಮ ಖಾತೆಗೆ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಇದರ ಗೊಂದಲಗಳಿಂದ ಇದ್ದಾರೆ ಅಂತಾನೆ ಹೇಳ್ಬೋದು. ಈ ಗೊಂದಲಗಳಿಗೆ ಒಂದು ತೆರೆಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಎಳೆದಿದ್ದಾರೆ ಅಂತಾನೆ ಹೇಳ್ಬೋದು. ಆ ಕ್ಲಾರಿಟಿ ಏನಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ತುಂಬಾ ಜನ ಹೋಗಿ ಪೋಸ್ಟ್ ಆಫೀಸ್ ಅಲ್ಲಿ ಅರ್ಜಿಯನ್ನ ಹಾಕ್ಬೇಕಂತ ಹೋಗ್ತಾ ಇದ್ದೀರಾ, ಅಕೌಂಟ್ ಅನ್ನ ಮಾಡಿಸ್ಕೊಂತ ಇದ್ದೀರಾ. ಸೊ ಇದು ನೀವು ಅಕೌಂಟ್ ನ ಮಾಡಿಸ್ಕೋಬೇಕಾ ಬೇಡ ಅನ್ನೋದ್ರ ಬಗ್ಗೆ ಕೂಡ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಅದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡೋಣ. ವಿಡಿಯೋನ ಕೊನೆವರೆಗೂ ನೋಡಿ, ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಖಂಡಿತ ನಿಮ್ಗೆ ಪೂರ್ತಿಯಾಗಿರುವಂತಹ ಮಾಹಿತಿ ಗೊತ್ತಾಗಲ್ಲ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಯಾಕಂದ್ರೆ ತುಂಬಾ ಜನ ಮಹಿಳೆಯರು ಸೊ ಪೋಸ್ಟ್ ಆಫೀಸ್ ಅಲ್ಲಿ ಹೋಗಿ ಅಕೌಂಟ್ ನ ಓಪನ್ ಮಾಡ್ತಾ ಇದ್ದಾರೆ. ಈ ಒಂದು ಉದ್ದೇಶಕ್ಕೋಸ್ಕರ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಪ್ರತಿಯೊಬ್ಬ ಮಹಿಳೆಗೂ ತಲುಪುವ ಹಾಗೆ. ಸೊ ಹಾಗೆ ನನ್ನ ಚಾನಲ್ಗೆ ನೀವು ಪ್ರತಿ ಸರಿ ಹೇಳುವ ಹಾಗೆ ಹೊಸದಾಗಿ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಜೊತೆಗೆ ಸೊ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ಹಾಗೇನೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸ್ನೇಹಿತರೆ, ಈಗಾಗಲೇ ನೀವು ನೋಡಿರ್ಬೋದು ಗೃಹಲಕ್ಷ್ಮಿ ಯೋಜನೆಯ 10 ಕಂತಿನ ಹಣವನ್ನ ಮಹಿಳೆಯರೆಲ್ಲರೂ ಕೂಡ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ 20,000 ಹಣವನ್ನ ಪಡ್ಕೊಂಡಿದ್ದಾರೆ. ಸೊ ಇನ್ನು 2 ಕಂತಿನ ಹಣವನ್ನ ಪಡ್ಕೊಂಡ್ರೆ ಟೋಟಲ್ ಆಗಿ 24,000 ಹಣ ನಿಮ್ಮ ಖಾತೆಗೆ ಜಮಾ ಆದಂಗಾಗತ್ತೆ. ಸೊ ಸಾಕಷ್ಟು ಜನ ಮಹಿಳೆಯರಿಗೆ ಇನ್ನು 9-10 ಕಂತಿನ ಹಣ ಪೆಂಡಿಂಗ್ ಇದೆ ಅಂತಾನೆ ಹೇಳ್ಬೋದು. ಸೊ ಪೆಂಡಿಂಗ್ ಇರೋರು ಯೋಚನೆ ಮಾಡಕ್ ಹೋಗ್ಬೇಡಿ. ಇವತ್ತು ಅಂದ್ರೆ ಸೊ ಇವತ್ತು ಮೇ 31 ತಾರೀಕು ನಿಮ್ಗೆ ಮೋಸ್ಟ್ಲಿ ಹಣ ಜಮಾ ಆಗತ್ತೆ, ಪೆಂಡಿಂಗ್ ಇರೋಂತ ಹಣ. ಸೊ ಜಮಾ ಆಗ್ಲಿಲ್ಲ ಅಂದ್ರೆ 11ನೇ ಕಂತಿನ ಹಣದ ಜೊತೆಗೆ ಆಡ್ ಆನ್ ಆಗಿ ಬರತ್ತೆ ಅಂತ ಕೂಡ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಸೊ ಯೋಚನೆ ಮಾಡಕ್ ಹೋಗ್ಬೇಡಿ. ತುಂಬಾ ಜನಕ್ಕೆ 1-2 ಕಂತು ಬಂದ್ಬಿಟ್ಟು ಸೊ ಬಂದೇ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನೋರು. ಸೊ ನಿಮ್ಮ ಹತ್ತಿರದಲ್ಲಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆಫೀಸಿಗೆ ಹೋಗಿ ವಿಸಿಟ್ ಮಾಡಿ, ಏನಾಗಿದೆ ನಿಮ್ಮ ಅಕೌಂಟ್ ಸ್ಟೇಟಸ್, ಆಕ್ಟಿವ್ ಅಲ್ಲಿ ಇದೆಯಾ ಇಲ್ವಾ ಅಂತ ದಯವಿಟ್ಟು ಒಮ್ಮೆ ಚೆಕ್ ಮಾಡಿಸಿ. ಆಕ್ಟಿವ್ ಅಲ್ಲಿ ಎಲ್ಲಾ ಇದ್ದು ಹಣ ಬಂದಿಲ್ಲ ಅಂದ್ರೆ ಸೊ ಯೋಚನೆ ಮಾಡಬೇಡಿ. ಸೊ ನಿಮ್ಗೆ ಖಂಡಿತ ಹಣ ಜಮಾ ಆಗತ್ತೆ, ಯಾಕಂದ್ರೆ ಪೆಂಡಿಂಗ್ ಇರುವಂತಹ ಹಣವನ್ನ ಹಾಕ್ಬೇಕು ಅಂತ ಹೇಳಿ ಸೊ ಈಗ ಆಲ್ರೆಡಿ ಡೇಟಾ ಬೇಸ್ ನ ಚೆಕ್ ಮಾಡಿ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ ಆ ಒಂದು ಕಾರಣಕ್ಕೆ. ಸೊ ಇನ್ನು 11ನೇ ಕಂತಿನ ಹಣದ ನೀವು ತುಂಬಾ ಜನ ಕಮೆಂಟ್ ನೋಡಿರ್ತೀರಾ, ನಮ್ ಜಿಲ್ಲೆಗೆ ಬಂದಿದೆ, ಸೊ ಇನ್ನು ನಮ್ ಜಿಲ್ಲೆಗೆ ಯಾವಾಗ ಬರ್ತೀರಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಒಂದು ಕ್ಲಾರಿಟಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಕೊಟ್ಟಿದ್ದಾರೆ ಏನಂತಂದ್ರೆ, ಸೊ ಇನ್ನೂ ಕೂಡ 11ನೇ ಕಂತಿನ ಹಣವನ್ನ ಸೊ ಯಾವ ಜಿಲ್ಲೆಯ ಮಹಿಳೆಯರಿಗೂ ಕೂಡ ಜಮಾವನ್ನ ಮಾಡಿಲ್ಲ. ಸೊ ಇಲ್ಲಿ ನೀವು ಕೇಳ್ಬೋದು ಕಮೆಂಟ್ ಅನ್ನ, ಕೆಲವರು ಸುಮ್ನೆ ಸುಮ್ನೆ ಮಾಡಿರ್ಬೋದು, ಬಟ್ ಇಲ್ಲಿ ಯಾರಿಗೂ ಕೂಡ 11ನೇ ಕಂತಿನ ಹಣವನ್ನ ನಾವು ರಿಲೀಸೇ ಮಾಡಿಲ್ಲ, ಹಣವೂ ಕೂಡ ಜಮಾ ಆಗಿಲ್ಲ. ಸೊ ನೀವು ಯಾರು ಕೂಡ ಅದ್ರ ಬಗ್ಗೆ ಯೋಚನೆಯನ್ನ ಮಾಡಬೇಡಿ, ನಾವು ಯಾರಿಗೂ ಕೂಡ ಜಮಾ ಮಾಡಿಲ್ಲ ಅಂತ ಹೇಳಿ. 11ನೇ ಕಂತಿನ ಹಣವನ್ನ ನಾವು ಇನ್ನು ಯಾವ ಡಿಸ್ಟ್ರಿಕ್ಟ್ಗೂ ಕೂಡ ಅಪ್ಲೈ ಮಾಡಿಲ್ಲ, ಹಾಗೆ ಯಾರಿಗೂ ಕೂಡ ನಾವು ಹಣವನ್ನ ಜಮಾ ಮಾಡಿಲ್ಲ ಅಂತ ಹೇಳಿ ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಯಾರು ಕೂಡ ಸೊ 11ನೇ ಕಂತಿನ ಹಣವನ್ನ ನಮ್ಮ ಪಕ್ಕದ ಮನೆಯವ್ರಿಗೆ ಬಂದಿದೆ, ಸೊ ನಮ್ಗೆ ಯಾಕೆ ಬಂದಿಲ್ಲ, ನಮ್ಮ ರಿಲೇಟಿವ್ಸ್ ಬಂದಿದೆ ಅಂತ ತುಂಬಾ ಜನ ಕನ್ಫ್ಯೂಸ್ ಆಗಿದ್ದೀರಾ. ಯಾರಿಗೂ ಕೂಡ ಬಂದಿಲ್ಲ, ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂತೀನಿ. ಸೊ ಇನ್ನು ತುಂಬಾ ಜನ ಅಂತ ಇದ್ದೀರಾ ಮಹಾಲಕ್ಷ್ಮಿ ಯೋಜನೆಗೆ ಪೋಸ್ಟ್ ಆಫೀಸ್ ಅಲ್ಲಿ ಹೋಗಿ ಅರ್ಜಿಯನ್ನ ಹಾಕ್ಬೇಕಂತೆ, ನಮ್ಗೆ ಯಾವಾಗಿಂದ ಜೂನ್ 5ನೇ ತಾರೀಕಿಂದಾನೇ ಹಣ ಜಮಾ ಆಗತ್ತೆ, 8,500 ಅಥವಾ 10,500 ಜಮಾ ಆಗತ್ತೆ ಅಂತ ಹೌದಾ ಅಂತ ಕೇಳ್ತಾ ಇದ್ರ. ಸೊ ಇದ್ರ ಬಗ್ಗೆ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲಿ ಯಾವುದೇ ರೀತಿಯಾಗಿ ಸೊ ಮಹಾಲಕ್ಷ್ಮಿ ಯೋಜನೆ ಅನ್ನೋದು ಜಾರಿಗೆ ಬಂದಿಲ್ಲ. ಸೊ ಇಲ್ಲಿ ಯಾರು ಕೂಡ ನಿಮ್ಮ ಹತ್ತಿರದಲ್ಲಿ ಇರುವಂತಹ ಪೋಸ್ಟ್ ಆಫೀಸ್ ಹೋಗಿ ನೀವು ಅಕೌಂಟ್ ಓಪನ್ ಮಾಡಿಸುವಂತದ್ದಾಗ್ಲಿ ಅಥವಾ ಹೋಗಿ ಅರ್ಜಿಯನ್ನ ಹಾಕೊಡಿ ಅಂತ ಹೇಳುವಂತದನ್ನ ಮಾಡಬೇಡಿ ಅಂತ ಹೇಳಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ನಾವು ಯಾವುದೇ ಯೋಜನೆಯನ್ನ ತಂದಿಲ್ಲ. ಸೊ ಆತರ ಯೋಜನೆಗಳು ಜಾರಿಗೆ ಬಂದ್ರೆ ಸೊ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಖಂಡಿತ ನಾವು ಜಾರಿಗೆ ತರ್ತೀವಿ.
ಸೊ ಅದು ಜಾರಿಗೆ ತಂದ್ಮೇಲೆ ನಾವು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡ್ತೀವಿ. ಅನೌನ್ಸ್ಮೆಂಟ್ ಆದ್ಮೇಲೆ ಏನೇನು ದಾಖಲಾತಿಗಳು ಬೇಕು ಅನ್ನೋದನ್ನು ಕೂಡ ನಾವು ತಿಳಿಸ್ಕೊಡ್ತೀವಿ. ಆ ನಂತರ ನೀವು ಹೋಗ್ಬಿಟ್ಟು ಅರ್ಜಿಯನ್ನ ಹಾಕಿ, ಅದಕ್ಕೂ ಮುಂಚೆ ಯಾರೂ ಕೂಡ ಸೊ ಮಹಾಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕೊಡಿ ಅಂತ ಹೇಳಿ ಹೋಗ್ಬೇಡಿ ಅಂತ ಹೇಳಿ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ದಯವಿಟ್ಟು ಯಾರಾದ್ರೂ ಮಹಿಳೆಯರು ನಿಮ್ಮ ಅಕ್ಕಪಕ್ಕದಲ್ಲಾಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಸೊ ಯಾರು ಮಹಾಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕೋಣ ಬನ್ನಿ ಅಂತ ಕರೆಯುವಂಥದ್ದು, ಅಥವಾ ಅವರೇ ಹೋಗ್ತೀವಿ ಅಂತ ನಿಮ್ಮ ಹತ್ರ ಹೇಳಿದ್ರೆ ದಯವಿಟ್ಟು ಅವರಿಗೂ ಕೂಡ ತಿಳಿಸ್ಕೊಡಿ. ಯಾಕಂದ್ರೆ ಅರ್ಜಿ ಹಾಕ್ಲಿಕ್ಕೆ ಇನ್ನೂ ಕೂಡ ಆ ಯೋಜನೆಯೇ ರಿಲೀಸ್ ಆಗಿಲ್ಲ. ಯಾಕಂದ್ರೆ ಸೊ ಇನ್ನೇನು ಜೂನ್ ತಿಂಗಳು 4ನೇ ತಾರೀಕು ಎಲೆಕ್ಷನ್ ರಿಸಲ್ಟ್ ಆದ ನಂತರ ಸೊ ಅದಾಗಿ ಅನೌನ್ಸ್ಮೆಂಟ್ ಆಗಿ ಎಷ್ಟೋ ದಿನಗಳಾದ್ಮೇಲೆ ಈ ಯೋಜನೆಗಳು ಜಾರಿಗೆ ಬರ್ತಾ ಇರುವಂತದ್ದು. ಇದೊಂದು ಸುಳ್ಳು ಸುದ್ದಿ, ಯಾರು ಕೂಡ ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಮಾಡಿಸಿ ಅಂತ ಸೊ ನಮ್ಮ ಕಡೆಯಿಂದ ಹೇಳಿಲ್ಲ ಅಂತ ಹೇಳಿ ಆಲ್ರೆಡಿ ಮೇಡಮ್ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇನ್ನೊಂದಿಷ್ಟು ಜನರಿಗೆ ಏನಾಗಿದೆ ಅಂತ ಅಂದ್ರೆ ಇಲ್ಲಿ ಸೊ ಜೂನ್ 5ನೇ ತಾರೀಕಿಂದ ಹಣ ಬರ್ತಾ ಇದೆ ಅಂತೆ, ಬನ್ನಿ ಆಲ್ರೆಡಿ ಹಣ ಜಮಾ ಆಗುತ್ತೆ ನಮ್ಮ ಖಾತೆಗೆ. ಸೊ ಮಹಾಲಕ್ಷ್ಮಿ ಯೋಜನೆ ಕೂಡ ಬರ್ತಾ ಇದೆ ಅಂತ ಹೇಳಿ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ನಮ್ಗೆ. ಸೊ ನೀವಿನ್ನೂ ಹಾಕಿಲ್ವಾ ಅಂತ ಕೇಳುವಂತ ತುಂಬಾ ಜನ ಇದಾರಂತೆ. ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆಯನ್ನು ಕೂಡ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಇನ್ನು ಯಾರಿಗೂ ನಾವು ಮಹಾಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಕ್ಕೆ ಅವಕಾಶವನ್ನೇ ಕೊಟ್ಟಿಲ್ಲ, ಆ ಯೋಜನೆಯನ್ನ ನಾವು ಜಾರಿಗೆ ತಂದಿಲ್ಲ. ಸೊ ದಯವಿಟ್ಟು ಯಾರು ಕೂಡ ಹೋಗಿ ಅರ್ಜಿಯನ್ನ ಹಾಕಬೇಡಿ ಅಂತ ಹೇಳಿ ಅದ್ರ ಬಗ್ಗೆಯನ್ನು ಕೂಡ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಯಾರು ಕೂಡ ಮಹಾಲಕ್ಷ್ಮಿ ಯೋಜನೆಗೆ ಅಂತ ಹೇಳಿ ಅರ್ಜಿಯನ್ನ ಹಾಕಕ್ ಹೋಗ್ಬೇಡಿ. ಸೊ ಇನ್ನೊಂದು ಏನಂದ್ರೆ, ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಪೆಂಡಿಂಗ್ ಇದೆಯೋ ಅವರಿಗೆಲ್ಲರಿಗೂ ಕೂಡ ಸೊ ಈ ತಿಂಗಳು ಹಣ ಜಮಾ ಆಗಿಲ್ಲ ಅಂದ್ರೆ ಇವತ್ತು 31ನೇ ತಾರೀಕು ಇವತ್ತು ಬಂದ್ರೆ ಬಂತು, ಇಲ್ಲ ಅಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಸೊ ಮೊದಲನೇ ವಾರದಲ್ಲಿ ಪೆಂಡಿಂಗ್ ಹಣ ಬರತ್ತೆ. ಆಮೇಲೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಏನಿದೆ ಸೊ ಅದು ನಿಮ್ಗೆ ಸ್ವಲ್ಪ ಡಿಲೇ ಆಗ್ಬೋದು. ಯಾಕಂದ್ರೆ ಎಲೆಕ್ಷನ್ ರಿಸಲ್ಟ್ ಇರೋದ್ರಿಂದ ಸ್ವಲ್ಪ ಒಂದು 2-3 ದಿನ ಹೆಚ್ಚು ಕಮ್ಮಿ ಆಗ್ಬೋದು. 2-3 ದಿನ ಹೆಚ್ಚು ಕಮ್ಮಿ ಆದ ನಂತರ ನಾವು ಹಣವನ್ನ ಹಾಕ್ತೀವಿ, ಅಥವಾ ಜೂನ್ 1ನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ರಿಲೀಸ್ ಆಗುತ್ತೆ. ಸೊ ಪೆಂಡಿಂಗ್ ಇರುವಂತವರಿಗೆ ಅದೇ ದಿನದಲ್ಲಿ ಹಣ ಕೂಡ ಜಮಾ ಆಗತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸೊ ಇನ್ನೊಂದು ಏನಂದ್ರೆ ಸ್ನೇಹಿತರೆ, ಇಲ್ಲಿ ಇದೊಂದು ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ಕೊಟ್ಟಿರುವಂತದ್ದು. ಹಾಗೆ ಆಧಾರ್ ಕಾರ್ಡ್ ಅನ್ನ ಯಾರೆಲ್ಲ ಅಪ್ಡೇಟ್ ಮಾಡಿಸಿಲ್ಲ ದಯವಿಟ್ಟು ಹೋಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಗ್ಳೂರ್ ಒಂದು ಕರ್ನಾಟಕವನ್ನಲ್ಲಿ ಹೋಗಿ ಅಪ್ಡೇಟ್ ಮಾಡಿಸಿ. ಯಾಕೆಂದ್ರೆ ತುಂಬಾ ಜನರ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗತ್ತೆ ಆ ಒಂದು ಕಾರಣಕ್ಕೋಸ್ಕರ. ಯಾಕಂದ್ರೆ 10 ವರ್ಷದ ನಂತರ ಇರುವಂತ ಆಧಾರ್ ಕಾರ್ಡ್ ಗಳನ್ನ ಸೊ ನೀವು ಕ್ಯಾನ್ಸಲ್ ಮಾಡ್ತಾರೆ ಅಂದ್ರೆ ಪೂರ್ತಿ ರಿಜೆಕ್ಟ್ ಮಾಡೋದಿಲ್ಲ, ಬಟ್ ನಿಮ್ಗೆ ಯಾವ್ದಾದ್ರು ಜಾಬ್ಗೆ ಅಪ್ಲೈ ಮಾಡೋಕ್ಕಾಗ್ಲಿ ಅಥವಾ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಅನ್ನಭಾಗ್ಯ ಯೋಜನೆ ಇರ್ಬೋದು, ಹಣ ಬರ್ಲಿಕ್ಕೆ ನಿಮ್ಗೆ ತಡೆ ಮಾಡ್ಬೋದು. ಆ ಒಂದು ಕಾರಣಕ್ಕೋಸ್ಕರ ನಿಮ್ಮ ಆಧಾರ್ ಕಾರ್ಡ್ ನ ಮಾಡಿಸಿ 10 ವರ್ಷ ಆಗಿದ್ರೆ ತಪ್ಪದೆ ಹೋಗಿ ಪ್ರತಿಯೊಬ್ರು ಕೂಡ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿ. ಇದಕ್ಕೆ ಯಾವುದೇ ರೀತಿ ಚಾರ್ಜಸ್ ನ ತಗೊಳೋದಿಲ್ಲ, ತುಂಬಾ ಜನ ಚಾರ್ಜಸ್ ಆಗತ್ತೆ ಅಂತ ಕೂಡ ಅಪ್ಡೇಟ್ ಮಾಡಿಸ್ತಾ ಇಲ್ಲ, ದಯವಿಟ್ಟು ಹೋಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಹಾಗೇನೆ ಇಲ್ಲಿ ಜೂನ್ 14ನೇ ತಾರೀಕು ತನಕ ನಿಮ್ಗೆ ಫ್ರೀ ಆಗಿ ಅಪ್ಡೇಟ್ ಮಾಡ್ತಾರೆ. ಅದ ನಂತರ ನೀವೇನಾದ್ರು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಸಕ್ ಹೋದ್ರೆ ಸೊ ನಿಮ್ಗೆ 1000 ರುಪೀಸ್ ತರ ಚಾರ್ಜಸ್ ಮಾಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಸೊ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದೊಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಇದು ಎಲ್ಲರಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋನ, ಯಾಕಂದ್ರೆ ಪ್ರತಿಯೊಬ್ರು ಕೂಡ ಆಧಾರ್ ಕಾರ್ಡ್ ನ ಉಪಯೋಗಿಸ್ತಾ ಇರ್ತಾರೆ. ಸೊ ನಿಮ್ಮ ಮಕ್ಳದ್ ಇರ್ಬೋದು, ನಿಮ್ಮ ಹಸ್ಬೆಂಡ್ ಇರ್ಬೋದು, ಅಥವಾ ನಿಮ್ದೇ ಇರ್ಬೋದು, ಅಥವಾ ನಿಮ್ಮ ರಿಲೇಟಿವ್ಸ್ ಕೂಡ ಇರ್ಬೋದು. ಆ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಅವರು ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಹಾಗೆ 11ನೇ ಕಂತಿನ ಹಣ ಯಾರಿಗೂ ಕೂಡ ಜಮಾ ಆಗಿಲ್ಲ. ಅನ್ನಭಾಗ್ಯ ಯೋಜನೆ ಹಣ ಕೂಡ ಈಗ ಪೆಂಡಿಂಗ್ ಇರುವಂತವರಿಗೆ ಜಮಾ ಆಗ್ತಾ ಇದೆ. ಸೊ ಜೂನ್ 15ನೇ ತಾರೀಕು ಒಳಗಡೆ ಪೆಂಡಿಂಗ್ ಇರುವಂತಹ ಅನ್ನಭಾಗ್ಯ ಯೋಜನೆ ಹಣ ಹಾಗೆ ಕಂತಿನ ಹಣವು ಕೂಡ ಜಮಾ ಆಗತ್ತೆ ಅಂತ ಕೂಡ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಸೊ ಯಾರ್ಯಾರಿಗೆ ಬಂದಿರಲ್ಲ ದಯವಿಟ್ಟು ಅವರಿಗೆ ಹಣ ಜಮಾ ಆಗಿರುತ್ತೆ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬಂದಿಲ್ಲ ಅಂದ್ರೆ ಜೂನ್ 15ನೇ ತಾರೀಕು ತನಕ ವೇಟ್ ಮಾಡಿ. ಸೊ ವಿಡಿಯೋದಲ್ಲಿ ಏನಾದರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ತಪ್ಪದೇ ಹೇಳಿದ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನಾನು ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಸೊ ವಿಡಿಯೋದಲ್ಲಿ ಏನಾದರೂ ನಿಮಗೆ ಗೊಂದಲಗಳಿದ್ರೆ ಕಮೆಂಟ್ ಮಾಡೋದ್ರ ಜೊತೆಗೆ ಸೊ ನನ್ನ ನೆಕ್ಸ್ಟ್ ವಿಡಿಯೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.